ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಸುರಿದ ಭಾರಿ ಮಳೆಯಿಂದಾಗಿ ಮೋಹನ್ ಮಾರುತಿ ವಾಣಿ ಹಾಗೂ ನೀಲವಾಲಗಮಪ್ಪ ಗುಮುಚಿ ಎಂಬುವವರ ಎರಡು ಮನೆಗಳು ನೆಲಸಮಗೊಂಡಿವೆ। ಕೂಲಿಮಾಡಿ ಬದುಕು ಸಾಗಿಸುತ್ತಿದ್ದಂತಹ ಇವರ ಮನೆ ಮಳೆಯಿಂದಾಗಿ ಬಿದ್ದಿರುವುದರಿಂದ ಅಪಾರ ಹಾನಿಯುಂಟಾಗಿದೆ। ಮನೆಯಲ್ಲಿರುವ ದವಸ ಧಾನ್ಯಗಳು ದಿನನಿತ್ಯ ಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಸಂಪೂರ್ಣ ಮಣ್ಣುಪಾಲಾಗಿದೆ। ಇಷ್ಟೇ ಅಲ್ಲದೆ ಮೋಹನ್ ಮಾರುತಿ ವಾಣಿ ಇವರಿಗೆ ಕೇವಲ ಒಂದು ತಿಂಗಳ ಮಗು ಕೂಡ ಇದ್ದು ಮಗುವಿಗೂ ಕೂಡ ಗಂಭೀರ ಗಾಯವಾಗಿದೆ। ಮಗುವನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ। ಇನ್ನುಳಿದ ಕುಟುಂಬದ ಸದಸ್ಯರಿಗೂ ಸಹ ಚೂರುಪಾರು ಗಾಯಗಳಾಗಿವೆ। ಮನೆಯಲ್ಲಿರುವ ದನಕರುಗಳು ಕೂಡ ಗಂಭೀರವಾಗಿ ಗಾಯಗೊಂಡಿವೆ। ಕೂಲಿನಾಲಿ ಮಾಡಿ ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳಿಗೆ ಸರ್ಕಾರ ಆದಷ್ಟು ಅನುಕೂಲ ಮಾಡಿ ಕೊಡಲಿ ಎಂಬುದು ನಮ್ಮ ಆಶಯವಾಗಿದೆ। ನಮ್ಮ ನಾಶವಾಗಿ ನೆಲೆಯನ್ನು ನಮಗೆ ಏನು ಇಲ್ಲ, ಇನ್ನೆಲ್ಲಕ್ಕೇನು ಜಾಗ ಇಲ್ಲರಿ, ಏನು ನಮ್ಮ ಮಕ್ಕಳಿಗೆಲ್ಲ ಬಹಳ ಪೆಟ್ಟು ಐತಿ ರೀ, ನಮ್ಗೆ ಬಹಳ ತೊಂದರೆ, ಏನು ನೆಲೆಯನ್ನು ನಮ್ಗೆ ಏನು ಒಟ್ಟು ನೀವು ಏನು ಮಾಡಿ ಕೊಡ್ಬೇಕು, ಸರಿಯಾದ ದನ ಕೊಡ್ಬೇಕು ನಮ್ಗೆ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।